ಮಿತ್ರ ಸಮಾನರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರೇ ಮತ್ತು ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರ ನಾಯಕರು ಕೇಂದ್ರದ ಗೃಹ ಮಂತ್ರಿಗಳಾಗಿರತಕ್ಕಂತ ಅಮಿಷಿ ಜಿ ಅವರೇ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಿರತಕ್ಕಂತ ಅಭ್ಯರ್ಥಿ ಸನ್ಮಾನ್ಯ ಸೋಮಣ್ಣ ಅವರೇ ಎಂಪಿ ಆದಂತ ಪ್ರತಾಪ್ ಸಿಂಹ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರತಕ್ಕಂತ ಎಲ್ಲ ಗಣ್ಯರೇ ಮತ್ತು ಇವತ್ತಿನ ಈ ಒಂದು ಸಹಸ್ರಾರು ಜನದಲ್ಲಿ ಇವತ್ತಿನ ಏನು ಈ ಜನರ ಸ್ತೋತ್ರ ಜನರ ಒಂದು ಇದು ಈ ಒಂದು ಗುಂಗಲ್ಲಿ ನೀವೆಲ್ಲ ಏನು ಸೇರಿದ್ದೀರಾ ಇವತ್ತು ನಿಜವಲು ನಿಮಗೆ ಮತ್ತು ಮಾಧ್ಯಮದವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈಗ ತಮಗೆಲ್ಲ ಗೊತ್ತಿದೆ ಈತನೇ ಮಾಡಿದ್ರೆ ಈಗ ಬಹಳ ಒಂದು ಸಮಯದ ಅಭಾವ ಇದೆ ನಾನು ಕೇವಲ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ ಈಗ ನಿನ್ನೆಯಿಂದ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ನಿನ್ನೆ ಸುಮಾರು ಒಂದು 19 ಗ್ರಾಮಗಳಿಗೆ 19 ಗ್ರಾಮಗಳಿಗೆಲ್ಲ ನಾನು ಸುತ್ತಿದ್ದೆ ಬೆಳಗಿನ ರಾತ್ರಿ 10 ಗಂಟೆವರೆಗೂ ಹೋದ ಕಡೆಯಲ್ಲೆಲ್ಲ ಒಂದು ಆ ಏನು ವಾತಾವರಣ ನೋಡ್ತಾ ಇದ್ರೆ ಈಗ ಅವರೆಲ್ಲ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಾವು ಬಿಜೆಪಿ 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 ಅಂತ ಹೇಳಿದೆ ಬಂಧುಗಳೇ ನೀವು ಇಷ್ಟು ವರ್ಷಗಳ ಕಾಲ ಬೇರೆ ಅಭ್ಯರ್ಥಿನೂ ನೋಡಿದ್ದೀರಾ ಇವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿಗಳಾಗಿರತಕ್ಕಂತ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ಎಲ್ಲ ಹಿರಿಯ ನಾಯಕರು ಮುಖಂಡರುಗಳೆಲ್ಲ ಸೇರಿ ಅವರು ನೋಡಿ ನಮ್ಮ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕಾಗಲಿ ಬಡವರಿಗೆ ಎಲ್ಲರಿಗೂ ಒಂದು ಸರಿ ಸಮಾನವಾದ ಒಂದು ನ್ಯಾಯನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯಾವುದನ್ನು ಹಿಂದೆ ಮುಂದೆ ಆಲೋಚನೆ ಮಾಡದೆ ಯಾರಿಗೂ ಒಂದು ನೋವುಂಟು ಮಾಡಬಾರದು ಅನ್ನೋ ದೃಷ್ಟಿಯಿಂದ ನೋಡಿ ಬಹಳ ಉನ್ನತವಾದ ಸ್ಥಾನನ ಕೊಟ್ಟಿದ್ದಾರೆ ಒಬ್ಬ ಪರಿಶಿಷ್ಟ ಜಾತಿ ಸೇರಿದಂತ ಅವನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ರು ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂತ ಒಂದು ಮಹಿಳೆಯನ್ನ ಒಂದು ಹೆಣ್ಣು ಮಗಳನ್ನ ರಾಷ್ಟ್ರಪತಿಗಳಾಗಿ ಮಾಡಿದ್ರು ಆ ಕೀರ್ತಿ ಯಾರಿಗೆ ಸಲ್ಲುತ್ತೆ ಹೇಳಿ ಸನ್ಮಾನ ನರೇಂದ್ರ ಮೋದಿ ಅವರಿಗೂ ಮತ್ತು ಅಮಿತ್ ಶಾ ಅವರಿಗೂ ಬಂಧುಗಳೇ ನಮ್ಮ ಯಡಿಯೂರಪ್ಪ ಸಾಹೇಬರು ಕೂಡ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಸೇವೆ ಮಾಡಿದ್ದಾರೆ ಅವರ ಒಂದು ಅನುಭವ ಅವರ ಒಂದು ನಾನು ಆಗಲೇ ಹೇಳಿದೆ ನಮ್ಮ ತಂದೆ ಸಮಾನ ಅವರು ಅಂತ ಅವರು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಅವರು ಕೊಟ್ಟಂತ ಒಂದು ಪರಿಶಿಷ್ಟ ನಿಗಮನ ಸ್ಥಾಪನೆ ಮಾಡಿದ್ರು ವಾಲ್ಮೀಕಿ ಈ ಕೀರ್ತಿ ಬಂದ ಜನ್ಮನ ಯಡಿಯೂರಪ್ಪನವರಿಗೆ ಸಲ್ಲಬೇಕಾಗುತ್ತೆ ಅವರು ಆಗ ಆಡಳಿತದ ಒಂದು ಸಮಯದಲ್ಲಿ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಇನ್ನು ನಮ್ಮ ಸೋಮಣ್ಣ ಅವರು ತಮಗೆಲ್ಲ ಗೊತ್ತಿದೆ ಈ 10ನೇ ತಾರೀಕು ಏನು ಮೇ 10ನೇ ತಾರೀಕು ಚುನಾವಣೆ ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 224 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಬಹಳ ಯೋಚನೆ ಮಾಡಿ ಮಾಡಿದ್ರು ಅದರಲ್ಲೂ ಈ ವರುಣಾ ಕ್ಷೇತ್ರಕ್ಕೆ ಬಹಳ ಒಂದು ಸೂಕ್ತವಾದ ಒಂದು ಆಶ್ಚರ್ಯಕರವಾದ ಒಬ್ಬ ವ್ಯಕ್ತಿನ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಬಂದ್ರು ಈ ಕಡೆ ಕಾಂಗ್ರೆಸ್ನವ್ರಿಗೂ ಮತ್ತೆ ದಳದವ್ರಿಗೂ ಆಗ್ಲಿ ಮತ್ತೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಒಂದು ಕುತೂಹಲ ಯಾರು ಅಂತ ಹೇಳಿದೆ ಒಂದು ದಿವಸ ಅದು ಮಾಡಿದ್ರು ಏನು ಸೋಮಣ್ಣವರು ಅವರ ಕ್ಷೇತ್ರ ಬಂದು ಗೋವಿಂದರಾಜನಗರ ಬಂಧುಗಳೇ ಗೋವಿಂದರಾಜನಗರ ನಾನು ಬೆಂಗಳೂರಿನಲ್ಲಿ ವಾಸ ಮಾಡತಕ್ಕಂತ ಬಸವೇಶ್ವರ ನಗರ ಪಕ್ಕದಲ್ಲೇ ಇರೋದು ಗೋವಿಂದರಾಜನಗರ ಪ್ರತಿ ನಾನು ಆ ಕಡೆ ಹೋದಾಗೆಲ್ಲ ನಮ್ಮ ಸ್ನೇಹಿತರು ಮತ್ತೆ ಎಲ್ಲರೂ ಮಾಡ್ತಾರೆ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಮಾದರಿ ಕ್ಷೇತ್ರ ಅಂತ ಹೇಳಿದ್ರೆ ಗೋವಿಂದರಾಜನಗರ ಪ್ರಮಾಣವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕಟ್ಟಿಸಿದ್ದಾರೆ ಹೆಣ್ಮಕ್ಕಳಿಗೆ ಗರ್ಭಿಣಿ ಹೆಣ್ಮಕ್ಕಳಿಗೆ ಅವರು ಮಾಡತಕ್ಕಂತ ಒಂದು ಸಮಯದಲ್ಲಿ ಯಾವುದೋ ಒಂದು ತೊಂದರೆ ಆಗಬಾರ್ದು ಮತ್ತೆ ಯುವಕರಿಗೆ ಎಲ್ಲರಿಗೂ ಸರಿ ಸಮಾನವಾಗಿ ಮಾಡಬೇಕು ಅಂತ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ಇವತ್ತು ಹೀಗಾಗಿ ಇವತ್ತಿನ ದಿವಸ ಸನ್ಮಾನ್ಯ ಸೋಮಣ್ಣ ಅವರನ್ನ ವರುಣಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ ದಯಮಾಡಿ ಈ ಗೋವಿಂದರಾಜನ ಏನು ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಎಷ್ಟು ಒಂದು ಅಭಿವೃದ್ಧಿ ಕೆಲಸ ಸೋಮಣ್ಣ ಅವರು ಮಾಡ್ತಾರೆ ಆ ನಂಬಿಕೆ ಖಂಡಿತವಲ್ಲೂ ನನಗಿದೆ ನಿಮ್ಮೆಲ್ಲರ ಆಶೀರ್ವಾದ
हे तारीख नहीं ओट हाकदल निम्बर बंधु निम्न स्नू सी दयमा मनवरकी बहुमत गेलि विधानसभा कल्कुंत निम्न कई मुझे कलकल प्रार्थने एलू नमस्कार नम दुर्गद हुली शशिकुमार धन्यवाद।